ఐఏఎస్ ఆఫీసర్ అనగానే కొమ్ములు ముల్చినాయరా కొడక. రే మనోహర్, ఏమైందిరా ఏమైందిరా నీకు, ఏమైందిరా తమ్ముడికి, యాక్సిడెంటా చెప్పండి రా. లేదన్నా, ఎవరో గ్రౌండ్ లో కొట్టి పడేశారన్నా. ఎవడ్రా ఎవడ్రా నా తమ్ముడిని, ఈ దామోదర్ తమ్ముడిని కొట్టి పడేసిన దమ్మున మగాడు ఈ ఆంధ్రాల కర్ణాటక పౌరుడనా, పేరు చందు. నా కొడక అడ్రస్ చెప్తావురా. వాడు అర్ధ గంట లోపలే నా ముందు ఉండాలి. అలాగే అన్న. ఆగు, వాడి వంటి మీద మీ చేతులు పడొద్దు. ఆ బద్మాష్ గాని నేనే నరకాలి. ఓల్డ్ సిటీ దాదా దామోదర్ మనుషులు రా. చెప్పురా, ఆ చందుగాడు ఎక్కడ చెప్పు. బే, నాకు తెలీదు. అది పట్టుకోరా. ఆ చందుగాడు ఎక్కడరా చెప్పండి. ఆ చందుగాడు ఎక్కడ చెప్పండి. చందు, దామోదర్ కడేవరు నిన్ను హుడుకుతారా? ಅವರು ಬರದೊಳಗೆ ನೀ ಹೊರಟೋಗೋ. ದಾಮೋದರ್ ಗೆಲ್ ಸಿಗ್ತಾನೆ. ಓಲ್ಡ್ ಸಿಟಿ ఎవడ్రా నువ్వు? చందు. చందు, నన్ను సిక్కిద్రె మధ్యరస్తే ఎల్కోమన్ని కొచ్చాక్తీని అందంతల అదే చందు. ನಿನ್ನ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಚಂದು ಅನ್ನೇ ವಾಡು ಕನಪಡಿತೆ ನಡು ರೋಡ್ಲಿ ಈಡ್ಸ್ಕೊರನ್ರ ಕರ್ಕುತಾನು ಅನ್ನಾವೆ ಅದೇ ಚಂದು. ನರೇಶ್, ನೀವು ಅವಡು ಕೊಟ್ಟಾಡೆ ನರೇಶ್ ನಾ ಫ್ರೆಂಡು. ಎವರು ಲೇನಿ ಅನಾಥ, ಚದುವುಲೋನು ಸ್ಪೋರ್ಟ್ಸ್ಲೋನು ನಂಬರ್ 1. ವಾಡು ಚೇಸಿನ ತಪ್ಪಲ್ಲ ಒಕ್ಕಟೇನ, ಹಾಕಿ ಮ್ಯಾಚ್ಕಿ ಅಪೋನೆಂಟ್ ಕಾಲೇಜ್ ಚಾಂಪಿಯನ್ ಅನ್ನ ಮೀ ತಮ್ಮಡುತೋ ಫೈನಲ್ಸ್ ತಾಕ ರಾವಟಂ. ಡೆಫಿನೆಟ್ಗೆ ನರೇಶ್ ಗೆಲ್ಲಿಸ್ತಾಡು, ಡೆಫಿನೆಟ್. ಅಲಾಂಟಿ ಅನುಮಾನ ಉನ್ನಪ್ಪುಡು ವಿತ್ಡ್ರಾ ಅವಮಂಟೇ ಅಯ್ಯವಾಡು. ಎಂದುಕಂಟೇ ಮನೋಹರ್ ನೀಲಾಂಟಿ ಕೂಂಡಾ ತಮ್ಮಡು ಕಾಬಟ್ಟಿ. ಆರುಗುರು ಕಲಿಸಿ ನರೇಶ್ನಿ ಕಾಳು ಚೇತುಲು ವಿರಿಗೇಲ ದಾರುಣಂಗ ಕೊಟ್ಟಾರು. ಮಳ್ಳಿ ವಾಡು ಲೇಚಿ ನಡವಟಮೇ ಕಷ್ಟ. ಆ ಪೇನ್ ಎಲ್ಲ ಉಂಟುಂದೋ ತಿಳಿಯಾಲನೆ ನೀ ವಾಡ್ನಿ ಕೊಟ್ಟಾನು. మిగతా 5 ఈ పాటికి హాస్పిటల్లో చేరుంటారు. అది జరిగింది అష్టే. బర్తేనే
ಅಂತ ದಮ್ಮುಂಟೆ ನಾ ಇಂಟಕೊಚ್ಚಿ ನಾ ತಮ್ಮಣ್ಣೇ ಕೊಟ್ಟಾನನಿ ನಾತೋನೇ ಚೊಪ್ತಾವ್ರ ಕರ್ನಾಟಕ ನಾ ಕೊಡ್ಕ. ರೇ ನರ್ಕಂಡ್ರ ನಾ ಕೊಡ್ಕನಿ. ಜೈ ಕನ್ನಡ. ಏನಂದ ನಿಮ್ಮ ಅಣ್ಣ ಕರ್ನಾಟಕನ ಕೊಡ್ಕಾನ? ಇದು ಕೂಡ ಕರ್ನಾಟಕ ಪವರ್. ನಿಮ್ಮ ಏರಿಯಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ದಮ್ಮಿದ್ರೆ ಅಡ್ರೆಸ್ ಬರ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಬರಕ್ಕೆ ಹೇಳು. ಹೋಗಿ ಹೇಳೋ ಹೀಜಿಡ ನನ್ನ ಮಕ್ಕಳ. ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರು ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದ್ ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದ್ ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದ್ ದಿವಸ ಮಿನಿಸ್ಟರ್ ಮುಂದೆ ಹೊಡೆದು ಬಂದ ಅಂತ. ಈಗ ನೋಡಿದ್ರೆ ದಾಮದಂಗೆ ಹೊಡೆದು ಬಂದಿದ್ದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ ಎಸ್ ಪಿಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿರಿ ಅಂತ ಹೇಳ್ತಾನೆ. ಆ ಎಸ್ ಪಿ ಪರಿಚಯ ಇದ್ದಿಲ್ಲ, ಪರವಾಗಿಲ್ಲ. ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇ ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್, ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನು ಇಲ್ಲದೆ ಇರೋದಕ್ಕೆ ಆಗಲ್ಲ. ವಾಪಸ್ ಬಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ನ ಕೇಳಿಲ್ಲ, ಅಮ್ಮನ್ ಕೇಳಿದ್ದು. ನನಗೂ ಬೇಕಾಗಿಲ್ಲ, ನೀನು ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ. ಈ ಸಲ ಏನಾದ್ರು ನೀನು ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನ್ ಧಾರಾವಾಗಿ ಹೋಗ್ಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ ಒಂದ್ ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ. ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಂ. ನಡು ರೋಡಲ್ಲಿ
ಅಷ್ಟು ಜನರನ್ನ ರಾಕ್ಷಸಂತರ ಹೊಡೆದಿದ್ದಾನೆ. ಇಲ್ಲ ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡೋಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತೂ ಇಲ್ಲಿಗೆ ಬರಲ್ಲ. ಇವಳನ್ನೇ ಬ್ಯಾಂಗ್ಳೂರಿಗೆ ಕಳಿಸಿ. ಮಾಮ ಬಂದೇ ಇಲ್ಲ, ಖಂಡಿತ ಬರ್ತಾರೆ ತಾನೆ. ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ? ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ. ಎಷ್ಟಪ್ಪ? 135 ರೂಪಾಯಿ ಕೊಡಿ. ಯಾಕೆ? ಏನ್ ಬೆಂಗಳೂರಿಗೆ ಹೊಸಬ ಅನ್ಕೊಂಡ್ಯಾ? ಹೇಳದಷ್ಟು ಕೊಡಯ. ಬಂದ ಅಂತ ಅನ್ಸುತ್ತೆ ನಿಮ್ ಮಾವ. ಅವನ ಬದ್ಲಾಗಲ್ಲ. ಅಲ್ಲಿಂದ ನಮ್ಮಪ್ಪ ನಿಮ್ಮನ್ ನಂಬ್ಕೊಂಡು ಇವನ್ ಉದ್ದಾರ ಆಗ್ಲಿ ಅಂತ ಇಲ್ಲಿ ಕಳ್ಸಿದಾರೆ. ನೀವು ಯಮ್ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಮ್ಮಪ್ಪ ಎಮ್ಮೆನ ಬೆಳ್ಳಗ್ ಮಾಡು ಅಂತ ಇಲ್ಲಿ ಕಳಿಸ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ಐ ಆಮ್ ಸಾರಿ. ಅಕ್ಕ ತಲೆ ಸುತ್ತದೆ ಕಣೋ. ಹೌದು, ಸರಿ ಊಟ ಮಾಡ್ತಿದ್ದೆ ತಾನೆ. ತೆಳ್ಳಗಾಗ್ಬಿಟ್ಟಿದೆಯಲ್ಲಕ್ಕ. ಏನು ಅಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ವಾ? ನನ್ನಕ್ಕ ತಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಏಯ್, ಸ್ಕೂಲ್ ವ್ಯಾನ್ ಬಂತು, ಹೊರಡಿ. ಬೈ ಮಾಮಾ. ಬೈ. ಹೇ ಬಬ್ಲು, ಹಾಕಿ ಹಾಕಿ ಹಾಕಿ. ಒಂದ್ ಚಿಕ್ಕ ಇನ್ಫಾರ್ಮೇಶನ್. ಈ ಕ್ರಾಸ್ ಅಲ್ಲಿ ಒಂದು ಹುಡುಗಿ ಇದ್ಲಲ್ಲ, ಇದ್ದಾಳ? ಅವಳಿಗೆ ಈಗಾಗ್ಲೇ 4 ಜನ ಲವರ್ಸು ಬದ್ಲಾಗ್ಬಿಟ್ರು. ಬೇರೆ ಯಾರಾದ್ರು? ಮಾಮ, ಪಕ್ಕಲ್ಲಿ ಹುಡ್ಗಿರ್ ಹಾಸ್ಟೆಲ್ ಇದೆ. ಕೋತಿ ಬಂದಾಯ್ತು ಇನ್ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಚಂದು, ಟಿಫನ್ ಏನ್ ರೆಡಿ ಮಾಡ್ಲಿ? ಏನಾದ್ರೂ ರೆಡಿ ಮಾಡಕ್ಕ? ಹೇ ಗರ್ಲ್ಸ್, ಪಕ್ಕದ ಮನೆಗೆ ಶೋಭಾ ಅವ್ರ ತಮ್ಮ ಬಂದಿದ್ದಾನೆ. ಎಸ್ರೇನೆ? ಚಂದು. ಸ್ಮಾರ್ಟ್ ಗಾಯ್, ರಫ್ ಲುಕ್, 6 feet ಹೈಟ್, ನೋ ಗರ್ಲ್ ಫ್ರೆಂಡ್ಸ್. ರೌಡಿ. ರೌಡಿನಾ? ಯಾರೇ? ನೋಡ್ಬೇಡ ನೋಡ್ಬೇಡ, ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾನಲ್ಲ ಅವನೇ. ಇವನು ಬೆಂಗಳೂರಿಗೆ ಯಾಕೆ ಬಂದ? ನಮ್ಮ ಕಾಲೇಜಲ್ಲಿ ಕೋ ಸ್ಟೂಡೆಂಟ್ ನ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು. ಓ ಮುಚ್ಚಿಕ್ಕಿತ, ಓ ಮುಚ್ಚಿಕ್ಕಿತ, ಓ ಮುಚ್ಚಿಕ್ಕಿತ. ಹೇ, ಆರ್ ಯು ಫ್ರೆಶರ್? ಹೇ, ಈ ಕಾಲೇಜಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಈ ಗ್ರೇಟ್ ಕ್ಲಿಂಟನ್ ಅನ್ನ ಮೀಟ್ ಮಾಡಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ? ಡಾರ್ಲಿಂಗ್, ಇವನಿಗೆ ನಾವು ಏನ್ ಪನಿಷ್ಮೆಂಟ್ ಕೊಡೋಣ? ಬಿಸಿಲಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ? ಇಲ್ಲ ಶರ್ಟ್ ಪ್ಯಾಂಟ್ ಬಿಚ್ಚಿ ನೇಕೆಡ್ ಆಗಿ ಕಾಲೇಜ್ ತುಂಬಾ ರೌಂಡ್ ಹೊಡ್ಸೋಣ? ಹಾ, ಹುಚ್ಚ ಸಿನಿಮಾ ಕಿಚ ತರ ತಲೆ ಬಳಸ್ಬಿಡೋಣ. ದಟ್ಸ್ ಫೈನ್ ಐ ಥಿಂಕ್. ಹೇ, ಕಮ್ ಆನ್ ಮ್ಯಾನ್, ಕಮ್ ಆನ್. ಅಲ್ಲಿ ನೋಡ್ದ್ಯಾ? ಅಂದ್ರೆ ಆ ರೌಡಿ ನಮ್ ಕ್ಲಿಂಟನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ. ಚಂದು ಹತ್ರ ಇವೆಲ್ಲ ಆಟಾಡ್ಕೊಂಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಬೇಸರ ಮಾಡ್ಕೋತೀಯ ಗುರು? ನೋಡ್ದ್ಯಾ ಎಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಬಿಟ್ಟೆ. ಅಯ್ಯೋ, ಐ ಹೇಟ್ ಯು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್. ಟುಡೇ ಲೆಟ್ಸ್ ಟಾಕ್ ಅಬೌಟ್
ಇವನ್ ರೌಡಿ ಸ್ಟೂಡೆಂಟ್. It's okay. Thanks, Anna. ನೋಡ್ಕೊಂಡು ಹೋಗಿ. ಅವತ್ ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ನೋಡಿ ಮುಖಕ್ಕೆ ಬುಕ್ಕಡ್ಡಾಡ್ಕೊಂಡ್ರಿ, ಇವತ್ ನೋಡಿದ್ರೆ ಈ ಪಿಲ್ಲರ್ ಇಂದ ಬಚ್ಚಿಟ್ಕೊಂಡಿದ್ರ. ಐ ಓಕೆ, ಅದು ನಿಮ್ಮನ್ನ ನೋಡಿದ್ರೆ ನೋಡಿದ್ರೆ ಅದು ಏನಿಲ್ಲ. ಎಕ್ಸ್ಕ್ಯೂಸ್ ಮೀ, ನೀವೇನು ತಿಳ್ಕೊಳ್ತೆ ಹೋದ್ರೆ ಒಂದು ಮಾತು ಕೇಳ. ನೀವು ರೌಡಿ ಅಲ್ವಾ? ರೌಡಿನ? ಅದೇ ಹೈದರಾಬಾದ್ ಅಲ್ಲಿ ಗಲಾಟೆ. ಅದೇ ಅನ್ಕೊಂಡೆ, ಎಲ್ಲ ನೋಡಿ ಫೇಸ್ ಕಟ್ಟು ಅಂತ. ರೌಡಿ ಅಲ್ಲ, ಅವ್ರು ನನ್ನ ಫ್ರೆಂಡ್ ಕೈಕಾಲು ಮುರಿದಿದ್ರು, ಅದಕ್ಕೆ ನಾನು ಅವ್ರಿಗೆ ಹೊಡೆದೆ ಅಷ್ಟೇ. ತಪ್ಪ ಇಲ್ಲ, ನನಗೆ ಕೈ ಎತ್ತಿ ಶಿಕ್ಷೆ ಕೊಡೋಕ್ಕೂ ಗೊತ್ತು, ಕೈ ಮುಗಿದು ಗೌರವ ಕೊಡೋಕ್ಕೂ ಗೊತ್ತು, ಕೈ ಸೇರಿಸಿ ಸ್ನೇಹ ಬೆಳೆಸೋಕ್ಕೂ ಗೊತ್ತು. ಅದೆಲ್ಲರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಾ? ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ, ಕೈ ಜೋಡಿಸ್ತೀರಾ? ಐ ಆಮ್ ವಿದ್ಯಾ. ಚಂದು.